ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಭುವಿ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ನಲ್ಲಿ ನಮ್ಮ ಶ್ರೀ ರಾಘವೇಂದ್ರ ಗುರುಗಳ ಮೃತ್ತಿಕಾ ಪ್ರಸಾದ ಹೇಗೆ ರಾಯರ ಅನುಗ್ರಹದಿಂದ ಅವರ ಭಕ್ತರ ಕೈ ಸೇರುತ್ತೆ ಅನ್ನೋ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನನ್ನ ಜೊತೆ ಶೇರ್ ಮಾಡಿರುವಂತಹ ಪುಷ್ಪ ಅವರಿಗೆ ತುಂಬಾ ಥ್ಯಾಂಕ್ಸ್. ಪುಷ್ಪ ಅವರಿಗೆ 2 ವರ್ಷದ ಮುಂಚೆ ಆಗಿರುವಂತಹ ಘಟನೆ ಇದು. ಅಂದರೆ ಕರೋನಾ ಇದ್ದಂಥ ಟೈಮ್ನಲ್ಲಿ ನಡೆದಿರುವಂಥದ್ದು. ಇನ್ನು ಕರೋನಾ ಇದ್ದಂಥ ದಿನಗಳಲ್ಲಿ ಎಲ್ರಿಗೂ ಗೊತ್ತು ಪರಿಸ್ಥಿತಿ ಹೇಗಿತ್ತು ಅಂತ. ಲಾಕ್ಡೌನ್ ಆಗಿ ಆಗ ಪುಷ್ಪ ಅವರ ಮನೆಯಲ್ಲೂ ಕೂಡ ಆ ಸಮಸ್ಯೆ ಇರುತ್ತೆ. ಅವರ ತಂದೆ ಇರೋಲ್ಲ, ತಾಯಿ ವಯಸ್ಸಾಗಿದೆ, ತಮ್ಮ ಕೆಲಸಕ್ಕೆ ಹೋದರೆ ಮಾತ್ರ ಸಂಬಳ, ಇನ್ನು ತಮ್ಮ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ಒಂದ್ಸಲ ಪುಷ್ಪ ಅವರು ಮೊಬೈಲ್ನಲ್ಲಿ ಯೂಟ್ಯೂಬಲ್ಲಿ ಮೃತ್ತಿಕಾ ಪ್ರಸಾದದ ಬಗ್ಗೆ ವಿಡಿಯೋ ನೋಡ್ತಾ ಇರ್ತಾರೆ. ಆಗ ಅವರಿಗೂ ಆ ಮೃತ್ತಿಕಾ ಪ್ರಸಾದದ ಮಹತ್ವದ ಬಗ್ಗೆ ಗೊತ್ತಾಗುತ್ತೆ. ಆಗ ಅವರಿಗೂ ಅನಿಸುತ್ತೆ, ಮೃತ್ತಿಕಾ ಪ್ರಸಾದ ನಮಗೂ ಬೇಕು, ಮನೆಯಲ್ಲಿ ತುಂಬ ತೊಂದರೆ ಇದೆಯಲ್ವಾ ಅದಕ್ಕೆ ಅಂತ. ಆಗ ಪುಷ್ಪ ಅವರು ಆ ವಿಡಿಯೋಗೆ ಕಮೆಂಟ್ ಮಾಡ್ತಾರೆ, ಮೃತ್ತಿಕಾ ಪ್ರಸಾದ ಇದ್ದರೆ ನಮಗೂ ಕಳಿಸ್ಕೊಡಿ ಅಂತ. ಅವರು ಮೆಸೇಜ್ ಮಾಡಿ 3 ನಿಮಿಷದಲ್ಲೇ ಮತ್ತೊಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಮಾಡಿರುವಂತಹ ವ್ಯಕ್ತಿ ಹೆಸರು ರಾಘವೇಂದ್ರ ಅಂತಾನೆ. ಅವರು ನಿಮ್ಮ ನಂಬರ್ನ ಕೊಡಿ ಅಂತ ಸೆಂಡ್ ಮಾಡಿರ್ತಾರೆ. ಆಗ ಪುಷ್ಪ ಅವರು ನಂಬರ್ನ ಸೆಂಡ್ ಮಾಡ್ತಾರೆ. ನಂಬರ್ ಸೆಂಡ್ ಮಾಡಿದ್ಮೇಲೆ ರಾಘವೇಂದ್ರ ಅನ್ನೋಂತಹ ವ್ಯಕ್ತಿ ಪುಷ್ಪ ಅವರಿಗೆ ಕಾಲ್ ಮಾಡಿ ಹೇಳ್ತಾರೆ, ನಮ್ಮ ಹತ್ರ ಮೃತ್ತಿಕಾ ಪ್ರಸಾದ ಇದೆ, ನಿಮ್ಮ ಅಡ್ರೆಸ್ ಕೊಡಿ, ನಾವು ಕಳಿಸ್ಕೊಡ್ತೀವಿ ಅಂತ. ಈ ರಾಘವೇಂದ್ರ ಅನ್ನೋಂತಹ ವ್ಯಕ್ತಿಯವರು ಪ್ರತಿ ವರ್ಷವೂ ಪಾದಯಾತ್ರೆ ಹೋಗ್ತಾರೆ ಮಂತ್ರಾಲಯಕ್ಕೆ. ಆಗ ತಗೊಂಡು ಬಂದಿರುವಂತಹ ಮೃತ್ತಿಕಾ ಪ್ರಸಾದವನ್ನೇ ಪುಷ್ಪ ಅವರಿಗೆ ಕಳಿಸ್ಕೊಡ್ತಾರೆ. ಇನ್ನು ಮೃತ್ತಿಕಾ ಪ್ರಸಾದವನ್ನು ಪುಷ್ಪ ಅವ್ರ ಮನೆಯವರೆಲ್ಲ ನೋಡಿ ತುಂಬಾ ಖುಷಿಪಡ್ತಾರೆ. ಅದರಲ್ಲೂ ರಾಘವೇಂದ್ರ ಅನ್ನುವಂತಹ ಹೆಸರಿನವರೇ ಮೃತ್ತಿಕಾ ಪ್ರಸಾದವನ್ನು ಕಳಿಸ್ಕೊಟ್ಟಿರೋದ್ರಿಂದ ಅವ್ರಿಗೆ ಇನ್ನೂ ತುಂಬಾ ಖುಷಿಯಾಗುತ್ತೆ. ಇನ್ನು ರಾಘವೇಂದ್ರ ಅನ್ನುವಂತಹ ವ್ಯಕ್ತಿ ಕಾಲ್ ಮಾಡಿದಾಗ ಪುಷ್ಪ ಅವ್ರಿಗೆ ಹೇಳ್ತಾರೆ, ಅವರು ಕೂಡ ಯಾವತ್ತೂ ಮೊಬೈಲ್ನಲ್ಲಿ ಯೂಟ್ಯೂಬ್ ನೋಡೋದಾಗಲಿ ಆ ಥರ ಎಲ್ಲ ಯಾವುದೂ ಮಾಡಲ್ಲ. ಅವತ್ತು ಏನೋ ಹೀಗೆ ಮಿಸ್ ಆಗಿ ಓಪನ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ. ಆವಾಗ ಈ ಪುಷ್ಪ ಅವರು ಮಾಡಿರೋಂಥ ಕಮೆಂಟು ನೋಡಿ ಆಗ ಅವರು ಮೆಸೇಜ್ ಮಾಡಿರೋದು ಅಂತ. ಮೃತ್ತಿಕಾ ಪ್ರಸಾದ ಪುಷ್ಪ ಅವ್ರ ಮನೆಗೆ ಬಂದಮೇಲೆ ತುಂಬಾ ಒಳ್ಳೆಯದಾಗಿದೆ. ಇವರ ಮನೆಯವರೆಲ್ಲ ಕೂಡ ರಾಯರ ಭಕ್ತರೇ ಆಗಿರ್ತಾರೆ, ರಾಯರನ್ನು ಪೂಜೆ ಮಾಡ್ತಾ ಇರ್ತಾರೆ. ನೋಡಿ, ನಮ್ಮ ರಾಯರ ಅನುಗ್ರಹ ಹೇಗಾಗುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತ ಹೇಳಬಹುದು. ಈ ಥರ ಸಾಕಷ್ಟು ರಾಯರು ಅವರ ಭಕ್ತರಿಗೆ ಅನುಗ್ರಹ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ಇನ್ನು ಮೃತ್ತಿಕಾ ಪ್ರಸಾದದ ಮಹತ್ವದ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಅದನ್ನು ಹೇಗೆ ಉಪಯೋಗಿಸ್ಬೇಕು, ಎಲ್ಲಿ ಸಿಗುತ್ತೆ ಅಂತ. ಇನ್ನು ಯಾರು ನೋಡಿಲ್ಲ ನೋಡಿ. ಇನ್ನು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಆ್ಯಂಡ್ ನನ್ನ ಚಾನೆಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.